ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಚೊಂಬ್ ಕೊಟ್ಟಿದೆ ಅಂತ ದೊಡ್ಡ ಮಟ್ಟಿಗೆ ಅದನ್ನ ಪೇಪರ್ ಆಡ್ಸ್ ಸ್ಪೆಂಡ್ ಮಾಡ್ತಾರೆ. ಆ ಮಟ್ಟಿಗೆ ನಾವು ಕಟ್ಟುವಂಥ ತೆರಿಗೆಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಕೊಡ್ತಿಲ್ಲ ಅಂತಾರೆ. ಇನ್ ರಿಯಾಲಿಟಿ ಇಟ್ಸ್ ಸತ್ಯಕ್ಕೆ ತುಂಬಾ ದೂರವಾದ ಮಾತು ಅಂತಾರೆ. ರಿಯಾಲಿಟಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಬಿಕಾಸ್ ಆ ರೀತಿ BJP ಎಲ್ಲ ಯಾವ ಸರ್ಕಾರ ಬಂದ್ರೂ ಒಂದು ಪ್ರೋಸೆಸ್ ಅನ್ನೋದು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾರ್ಮ್ಸ್ ಏನಿದೆ ಅದನ್ನು ಫಾಲೋ ಮಾಡದೆ ಯಾವ ಸರ್ಕಾರನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ಬೇಕು ಅಂದ್ರೂ ಬೇಡ ಅಂದ್ರೂ ಅದು ಏನು ಬರಬೇಕೋ ಅದು ಬಂದೇ ಬರುತ್ತೆ ನಿಮ್ಮ ಒಂದು ಇದಕ್ಕೆ. ಒಂದು GST ಅನ್ನೋದು ಈಗ ಸ್ಟೇಟು ಸೆಂಟ್ರಲ್ GST ಅಂತ ಇದೆ. ಆ ಸ್ಟೇಟ್ ಪಾಲ್ ಏನಿದೆ ಅದು ಆಟೋಮೆಟಿಕಲಿ ನಿಮಗೆ ಬಂದೇ ಬರುತ್ತೆ. ಈಗ ನಾವು ಒಂದು ಬ್ಯಾಂಕಲ್ಲಿ ದುಡ್ಡು ಹಾಕಿದಾಗ ಅದರ ಇಂಟ್ರೆಸ್ಟ್ಗೆ ನಾವೇನು ಪ್ರತಿ ಸಲ ಹೋಗಿ ಕೇಳೋದು ಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗಿ ನಮಗೆ ಬಂದೇ ಬರುತ್ತೆ. ಅದೇ ರೀತಿ ಇದೂ ಸೊ ಈ ರೀತಿ ದಾರಿ ತಪ್ಪಿಸುವ ಕೆಲಸ ತುಂಬಾನೇ ನಡೀತಾ ಇದೆ, ತುಂಬಾ ನಡೀತಾ ಇದೆ. ರಾಜಕಾರಣ ಒಂದು ಕಡೆ ಇರಲಿ, ನೀವು ಎಲೆಕ್ಷನ್ ಟೈಮಲ್ಲಿ ಬಂದಾಗ ಏನೇನು ಒಬ್ಬೊಬ್ಬೊಬ್ಬರಿಗೆ ನೀವು ಮಾತಾಡ್ಕೊಳ್ಳೋದು ಅದೆಲ್ಲ ಈಗ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ ಇದು ಯಾವುದು ಸೀರಿಯಸ್ ಆಗಿ ತಗೊಳ್ಳೋ ಮಾತು.